ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನವರಾತ್ರಿ ಹಬ್ಬದಲ್ಲಿ ದಿನನಿತ್ಯ ನಾವು ವಸ್ತಿಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದರೆ ವಸ್ತಿಲ ಪೂಜೆ ಆಗಿರ್ಬೋದು ವಸ್ತಿಲ ಮೇಲೆ ಹಾಕುವಂಥ ರಂಗೋಲೆ ಹಾಗೆ ಎಷ್ಟು ಎಳೆ ರಂಗೋಲೆ ಹಾಕಬೇಕು ಹೀಗೆ ತುಂಬ ವಿಷಯಗಳನ್ನು ನಾನು ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಈಗ ಬನ್ನಿ ನಾವು ವಸ್ತಿಲನ ಮೊದಲು ಯಾವ ರೀತಿ ಶುದ್ಧಿ ಮಾಡಬೇಕು ಅಂತೇಳಿ ನೋಡಿಕೊಳ್ಳೋಣಂತೆ ನೋಡಿ ಮೊದಲು ನಾವು ಹೊಸ್ತಿಲಿಗೆ ಮನೆಯಲ್ಲಿ ನಾವು ಯಾವ ರೀತಿ ಶುದ್ಧಿ ಮಾಡ್ಕೊಳ್ತೀವೋ ಅದೇ ರೀತಿಯೇ ನಾವು ನೀಟಾಗಿ ಬಟ್ಟೆಯಿಂದ ಎಲ್ಲ ಮೊದಲು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಅದರ ನಂತರ ನಾವು ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಹೊಸ್ತಿಲಿಗೆ ನಾವು ಹಚ್ಚಬೇಕಾಗತ್ತೆ ಒಂದು ಪಕ್ಷ ಅರಿಶಿಣ ಹಚ್ಚೋದಕ್ಕೆ ಆಗೋದಿಲ್ಲ ಅಂತಂದರೆ ಸ್ವಲ್ಪ ಗಂಗಾಜಲಿಂದ ಗಂಗಾಜಲದಿಂದ ಅದ್ರೂ ನಾವು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಅಂದರೆ ಅದನ್ನು ಅಷ್ಟು ಗಂಗಾಜಲ ಸ್ವಲ್ಪ ಹಿಂಗೆ ನೀರ ಚಿಮುಕ್ಸ್ಬಿಟ್ಟು ಅದರ ನಂತರ ಒರೆಸ್ಬಿಟ್ಟು ಅದ್ರ ಮೇಲೆ ನೀವು ರಂಗೋಲೆ ಹಾಕ್ಕೊಬೋದು ಆ ರೀತಿಯೂ ಮಾಡ್ಬೋದು ಅಂದರೆ ಅರಿಶಿಣ ಹಚ್ಚೋದ್ರಿಂದ ಲಕ್ಷ್ಮಿಯ ಕಟಾಕ್ಷ ಯಾವಾಗಲೂ ಕೂಡ ಇರುತ್ತೆ ಆಮೇಲೆ ಮನೇಲಿ ಯಾವುದು ಒಂದು ರೀತಿಯ ಒಂದು ಕೆಟ್ಟ ಎನರ್ಜಿ ಅಂದರೆ ಕೆಟ್ಟ ಒಂದು ನೆಗೆಟಿವ್ ಎನರ್ಜಿ ಏನಂತರೂ ಅದು ಯಾವುದು ಕೂಡ ಮನೆ ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ವಸ್ತಿಲಿಗೆ ನೋಡಿ ಎಷ್ಟು ಎಳೆ ರಂಗೋಲಿ ಹಾಕಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಒಟ್ಟು ಟೋಟಲ್ ಆಗಿ ನಾವು ಇಪ್ಪತ್ತ ನಾಲ್ಕು ಎಳೆಗಳು ಹಾಕಬೇಕು ಅದರಲ್ಲಿ ನಾವು ಅರ್ಧ ಭಾಗ ಮಾಡ್ಕೋಬೇಕು ಅಂದರೆ ಮಧ್ಯದಲ್ಲಿ ನಾವು ಸ್ವಸ್ತಿಕ್ ಚಿತ್ರ ಹಾಕಬೇಕು ವಸ್ತಿ ಸ್ವಸ್ತಿಕ್ ರಂಗೋಲಿ ಹಾಕಬೇಕಾದ್ರೆ ನಾವು ಗಣೇಶನನ್ನು ನೆನೆಸ್ಕೊಂಡು ನಾವು ಸ್ವಸ್ತಿಕ್ ರಂಗೋಲಿನ ಹಾಕಿಬಿಟ್ಟು ಎಡಭಾಗದಲ್ಲಿ ಭಾಗದಲ್ಲಿ ಹನ್ನೆರಡು ಎಳೆ ಬರಬೇಕು ಹಾಗೆ ಬಲಭಾಗದಲ್ಲೂ ಕೂಡ ಹನ್ನೆರಡು ಎಳೆ ಬರಬೇಕು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ನೀವು ರಂಗೋಲಿಯನ್ನು ಹಾಕೋಬೇಕಾಗುತ್ತೆ ಹಾಗೆ ಎರಡೂ ಬದಿಯಲ್ಲೂ ನಾವು ಏನಂದರೆ ಶಂಖ ಚಕ್ರ ಹಾಕೋಬಹುದು ಅಥವಾ ನೀವು ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕೋಬಹುದು ಯಾವ ರಂಗೋಲಿ ಲಕ್ಷ್ಮಿಗೆ ಪ್ರಿಯವಾದದ್ದು ರಂಗೋಲಿ ಹಾಕೊಂಡ್ರೆ ತುಂಬಾ ಒಳ್ಳೆಯದು ನಾವು ಯಾಕೆ ಇಪ್ಪತ್ತ ನಾಲ್ಕು ಎಳೆಗಳನ್ನ ಹಾಕೋಬೇಕು ಅನ್ನೋದಾದರೆ ಅವು ಭಗವನ್ ನಾಮಗಳು ಹಾಗೆಯೇ ಎರಡು ಶಂಖ ಎರಡು ಚಕ್ರ ನಾವು ಚಿತ್ರ ಬಿಡಿಸ್ದಾಗ ಅಥವಾ ನೀವು ಅಷ್ಟಲಕ್ಷ್ಮಿಯ ಒಂದು ರಂಗೋಲಿ ಹಾಕಿದಾಗ ನಮ್ಮ ಮನೆಗೆ ಲಕ್ಷ್ಮಿ ಯಾವಾಗಲೂ ಕೂಡ ಶಾಶ್ವತವಾಗಿಯೇ ನೆಲೆಸಿರ್ತಾರೆ ಅನ್ನೋದೊಂದು ನಂಬಿಕೆ ಕೂಡ ಇದೆ ಆಮೇಲೆ ವಸ್ತಿಲ ಮೇಲೆ ಲಕ್ಷ್ಮೀ ವಾಸ ಆಗಿರೋದ್ರಿಂದ ಇನ್ನೊಂದು ನಾವು ಯಾವಾಗಲೂ ಅಷ್ಟೇ ರಂಗೋಲಿನ ಯಾವುದೇ ಕಾರಣಕ್ಕೂ ತುಳಿಬಾರ್ದು ಹಾಗೆ ವಸ್ತಿಲ ಮೇಲೆ ನಿಂತ್ಕೊಳ್ಳೂಬಾರ್ದು ಈ ಪುಟ್ಟು ಮಕ್ಕಳಿಗೆ ಅಷ್ಟೇ ನಾವು ಅದನ್ನು ಒಂದು ಹೇಳ್ಕೊಡ್ತಾ ಇರಬೇಕು ಸಣ್ಣವರು ನಾನು ಆ ವಸ್ತಿಲ ಮೇಲೆ ನಿಂತ್ಕೋಬೇಡಿ ಅಂತ ಹೇಳಿ ಹಾಗಾಗಿ ಅದನ್ನ ನಾವು ಅದನ್ನು ಒಂದು ಏನಂದ್ರೆ ಹೇಳ್ಕೊಳ್ತಾ ಬಂದಾಗ ಆ ಮಕ್ಕಳಿಗೆ ಅದೇ ರೂಢಿಯಾಗಿ ವಸ್ತಿಲಿನ ಯಾರೂ ಕೂಡ ತುಳಿಯೋದಕ್ಕೆ ಹೋಗೋದೇ ಇಲ್ಲ ಆಮೇಲೆ ಈಗಿನ ಒಂದು ಸನ್ನಿವೇಶದಲ್ಲಿ ಅಂದರೆ ತುಂಬ ಮನೆಗಳಲ್ಲಿ ಜಾಗನೇ ಇರೋದಿಲ್ಲ ರಂಗೋಲಿ ಹಾಕೋದಕ್ಕೆ ಅನ್ನೋದಾದರೆ ಹೊಸ್ತಿ ಅಂತೂ ಪ್ರತಿಯೊಬ್ಬರ ಮನೆ ಹೊಸ್ತಿಲ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಪುಟ್ಟದಾಗಾದ್ರೂ ಸರಿಯೇ ಹೊಸ್ತಿಲ ರಂಗೋಲಿ ಹಾಕೊಳ್ಳಿ ಹಾಗೆ ಹೊಸ್ತಿಲ ಮುಂದೆ ಒಂದು ಪುಟ್ಟದಾದ್ರೂ ರಂಗೋಲಿ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ತೀರಾ ಹತ್ರ ಬಾಗಿಲಿಗೆ ಹತ್ತಿರವಾಗಿ ಏನು ಇನ್ನೊಬ್ರು ಮನೆ ಇರೋದು ಸಾಧ್ಯವೇ ಇಲ್ಲ ಅಟ್ಲೀಸ್ಟ್ ನಿಮಗೆ ಒಂದು ಸ್ವಲ್ಪ ಒಂದು ಎರಡು ಅಡಿನಾದರೂ ನಿಮಗೆ ಜಾಗ ಇರುತ್ತೆ ಅಷ್ಟರೊಳಗೇ ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ರಂಗೋಲಿ ಹಾಕಿದಾಗ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೇಲಿ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಹಾಗೆಯೇ ನೀವು ಮಧ್ಯ ಸ್ವಸ್ತಿಕ್ ಚಿತ್ರ ಬರೀತಿರಲ್ಲ ಅದು ಸ್ವಸ್ತಿಕ್ ಚಿತ್ರ ಏನಕ್ಕೆ ಅಂತಂದರೆ ನಮ್ಮ ಮನೆ ಯಾವಾಗಲೂ ಖುಷಿ ಸಮೃದ್ಧಿಯಿಂದ ಇರ್ಲಿ ಅಂತೇಳಿ ಗಣೇಶನ ಅನುಗ್ರಹ ಹೆಚ್ಚಾಗಿರ್ಲಿ ಅಂತೇಳಿ ನಾವು ಸ್ವಸ್ತಿ ಚಿತ್ರವನ್ನು ಬರೀಬೇಕಾಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎರಡು ಸೈಡಲ್ಲೂ ನಾನು ಅಷ್ಟಲಕ್ಷ್ಮಿಯ ಅಂದ್ರೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿದ್ದೇನೆ ಎರಡು ಸೈಡಲ್ಲೂ ಚಕ್ರ ಹಾಕಿದ್ದೇನೆ ಈ ರೀತಿಯಾಗಿ ನಾನು ರಂಗೋಲಿ ಹಾಕಿದ್ದೇನೆ ನೋಡಿ ನೀವು ನವರಾತ್ರಿಯಲ್ಲಿ ಒಂಬತ್ತು ದಿವಸ ಈ ರೀತಿ ವಸ್ತಿಲಿಗೆ ಅರಿಶಿಣ ಹಚ್ಬಿಟ್ಟು ಅದ್ರ ಮೇಲೆ ನೀವು ರಂಗೋಲಿ ಹಾಕೊಳ್ಳಿ ಆದಷ್ಟು ಅಕ್ಕಿ ಹಿಟ್ಟು ಮತ್ತು ರಂಗೋಲಿಯಿಂದ ಎರಡರಿಂದನೂ ಹಾಕ್ಬೋದು ತೊಂದರೆ ಇಲ್ಲ ನೀವು ರಂಗೋಲಿ ಹಾಕೋದನ್ನು ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ ಇದನ್ನು ನೀವು ಆದಷ್ಟು ಅರ್ಲಿ ಮಾರ್ನಿಂಗೇ ಮಾಡಬೇಕಾಗುತ್ತೆ ನಾನು ಕಳಸ ಪ್ರತಿಷ್ಠಾಪನೆ ಟೈಮಿಂಗ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೀವು ಇದನ್ನು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ರಂಗೋಲಿ ಹಾಕ್ಕೊಂಡು ಮನೆ ಒಳಗೂ ಕೂಡ ನೀವು ಪೂಜೆ ಶುರು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ನಾನು ಕೆಳಭಾಗದಲ್ಲೂ ಕೂಡ ಒಂದು ಸ್ವಲ್ಪ ಅರಿಶಿಣ ಹಚ್ಬಿಟ್ಟು ಅಲ್ಲಿ ನಾನು ರಂಗೋಲಿ ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜಾಗ ಎಷ್ಟಿರುತ್ತೋ ಅಷ್ಟು ಮಟ್ಟಿಗೆ ನೀವು ಪುಟ್ಟದಾಗ ನಾಲ್ಕು ನಾಲ್ಕೊಂದೇಳೆ ರಂಗೋಲಿ ಹಾಕಿದ್ರೆ ನೋಡೋದಕ್ಕೂ ಸುಂದರವಾಗಿರುತ್ತೆ ಹಾಗೇ ಅದ್ರ ಜೊತೇಲಿ ನಮ್ಮ ಒಳಗೆ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಆಮೇಲೆ ಅದೃಷ್ಟ ಕೂಡ ಹೆಚ್ಚಾಗುತ್ತೆ ಏನೆಲ್ಲ ತೊಂದರೆಗಳಿದೆಯೋ ಅದೆಲ್ಲ ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದು ನಿಮಗೆ ಮಾತು ಹೇಳಲೇಬೇಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ನಮಗೆ ರಂಗೋಲಿ ಹಾಕೋದಕ್ಕೆ ಟೈಮ್ ಆಗೋಲ್ಲ ಕ್ಲೀನ್ ಆಗಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತೇಳಿ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟಿರ್ತಾರೆ ಅವ್ರು ರಂಗೋಲಿ ಹಾಕೋದಿರಲಿ ಬಾಗ್ಲೂ ಕೂಡ ವರ್ಷದಕ್ಕೂ ಟೈಮ್ ಇರೋದಿಲ್ಲ ಹಾಗೆ ಹೋಗ್ತಾ ಇರ್ತಾರೆ ಅದನ್ನು ಆಗ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ಮನೆಯೊಳಗೆ ಜ್ಯೇಷ್ಠ ಲಕ್ಷ್ಮಿಯ ಆಹ್ವಾನ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ನೀವೇನೋ ದುಡ್ದಿರ್ತೀರಿ ದುಡ್ದಿದ್ದು ಅಲ್ಲಲ್ಲಿಗೆ ಸಮ ಆಗ್ತಾ ಇರುತ್ತೆ ಆಮೇಲೆ ಏನೇ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮುಂದುವರಿಯೋಕೆ ಆಗ್ತಾನೆ ಇರಲ್ಲ ಈ ರೀತಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಬಾಗಿಲಿಗೆ ಸ್ಟಿಕ್ಕರ್ ಅಣಿಸೋದನ್ನ ಬದಲಿಗೆ ನೀವು ಅಟ್ಲೀಸ್ಟ್ ಒಂದು ಪುಟ್ಟದಾಗಾದ್ರೂ ಒಂದು ಸ್ಟಾರ್ ಅಂತೂ ಹಾಕ್ಲಬ್ ಹಾಕ್ಬೋದಲ್ವ ಆ ರೀತಿಯಾದ್ರೂ ನೀವು ರಂಗೋಲಿ ಹಾಕೋದನ್ನು ನೀವು ರೂಢಿ ಮಾಡ್ಕೊಳ್ಳಿ ನೀವು ಹೊಸ್ತಿಲಿಗೆ ಯಾವ ರೀತಿ ರಂಗೋಲಿ ಹಾಕಿರ್ತೀರೋ ಅದೇ ರೀತಿಯ ನೀವು ತುಳಸಿ ತುಳಸಿ ಕಟ್ಟೆ ಇಟ್ಟಿರ್ತೀರಿ ಅದರ ಮುಂದೆ ಕುಟ್ಟದಾಗಾದ್ರೂ ಒಂದು ರಂಗೋಲಿ ಹಾಕಿಬಿಟ್ಟು ಒಂದು ದೀಪ ಹಚ್ಚಿಡಿ ಹಾಗೆ ನವರಾತ್ರಿಯಲ್ಲಿ ಒಂಬತ್ತು ದಿವಸವೂ ನೀವು ಬಾಗಿಲಿಗೆ ದೀಪ ಹಚ್ಚೋದನ್ನು ಮರೆಯೋದಕ್ಕೆ ಹೋಗಬೇಡಿ ಎರಡು ದೀಪ ಹಚ್ಚಿಡಿ ಸಿಂಪಲಾಗಿ ಮಾಡಿ ನಾನು ನವರಾತ್ರಿಯಲ್ಲಿ ಒಂಬತ್ತು ದಿವಸ ಯಾವ ರೀತಿ ಹೊಸ್ತಿಲಿ ಪೂಜೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡೋದಿದೆ ಹೊಸ್ತಿಲ್ ಪೂಜೆ ಬಗ್ಗೆ ನಾನು ಆದಷ್ಟು ಬೇಕು ಅದನ್ನು ತಿಳಿಸ್ಕೊಡ್ತೇನೆ ಈಗ ನಾನು ದಿನನಿತ್ಯ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನೀವು ನವರಾತ್ರಿ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ನವರಾತ್ರಿ ಅಲ್ದನೆಯ ದಿನನಿತ್ಯನೂ ನೀವು ಪ್ರತಿಯೊಬ್ಬರು ಕೂಡ ಹೊಸಲ್ ಪೂಜೆ ಮಾಡ್ತಾನೆ ಇರ್ತೀರ ರಂಗೋಲಿ ಹಾಕ್ತಾನೆ ಇರ್ತೀರ ಅಟ್ಲೀಸ್ಟ್ ಮಂಗಳವಾರ ಶುಕ್ರವಾರನಾದ್ರೂ ಬಾಗಿಲಿಗೆ ಅರಿಶಿಣ ಹಚ್ಚಿಬಿಟ್ಟು ರಂಗೋಲಿ ಹಾಕಿ ತುಂಬಾನೇ ಒಳ್ಳೆಯದು ನೋಡಿ ರಂಗೋಲಿ ಹಾಕಿದ ನಂತರ ಹೂವು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಹೂಗಳನ್ನ ಇಟ್ಬಿಟ್ಟು ಎರಡು ದೀಪ ಹಚ್ಚಿಟ್ಟು ಉದ್ಬತ್ತಿ ಬೆಳಗ್ಗೆ ಅದರ ನಂತರ ಹೊಸ್ತಿಲ ಮಧ್ಯೆ ನಾವು ಏನು ಒಂದು ಸ್ವಸ್ತಿ ಚಿತ್ರ ಬರ್ತಿರ್ತೀವಿ ಅದರ ಮೇಲೆ ಒಂದು ಎರಡು ಅಕ್ಷತೆ ಹಾಕ್ಬಿಟ್ಟು ಹೊಸ್ತಿಲಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಮನೆ ಒಳಗೆ ಬಂದು ನೀವು ಪೂಜೆಯನ್ನು ಮಾಡ್ಕೋಬೋದು ಈ ರೀತಿಯಾಗಿ ನೀವು ಸಿಂಪಲಾಗಿ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಹೊಸ್ತಿಲ ಪೂಜೆ ಬಗ್ಗೆ ತುಂಬ ಜನಕ್ಕೆ ಇವತ್ತು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು ಹೊಸ್ತಿಲ ಪೂಜೆ ಅನ್ನೋದಕ್ಕಿಂತ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಯಾಕೆ ನಾವು ಇಪ್ಪತ್ನಾಲ್ಕು ಎಳೆನೇ ಹಾಕಬೇಕಾಗುತ್ತೆ ಯಾಕೆ ನಾವು ಇಂಥ ರಂಗೋಲಿನೇ ಹಾಕಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ಬೇಕಾಗಿತ್ತು ಇವತ್ತು ಅದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಹಾಗೆ ಫ್ರೆಂಡ್ಸ್ ಇದ್ರ ಜೊತೆಯಲ್ಲಿ ನಾನು ಒಂದು ತ್ರೀ ತ್ರೀ ಅವರ್ಸ್ಗೂ ಒಂದೊಂದು ವಿಡಿಯೋಗಳನ್ನ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಯಾಕೆಂತಂದ್ರೆ ಗುರುವಾರನೇ ನಿಮಗೆ ನವರಾತ್ರಿ ಹಬ್ಬ ಇರೋದ್ರಿಂದ ನಾನು ತುಂಬಾ ವಿಷಯಗಳು ಇನ್ನೂ ನಿಮಗೆ ತಿಳಿಸಿಕೊಡೋದಿದೆ ಹೊಸದಾಗಿ ಕೂಡ ಒಂದು ಕಳಸ ಪ್ರತಿಷ್ಠಾಪನೆ ಮಾಡೋರಿರ್ತೀರಿ ಹಾಗೆ ಫ್ರೆಂಡ್ಸ್ ಇದರ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಕಳಸ ಪ್ರತಿ ಕಳಸ ಪ್ರತಿಷ್ಠಾಪನೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಆದರೆ ಪೂಜಾ ವಿಧಾನ ಇನ್ನೂ ತಿಳಿಸ್ಕೊಟ್ಟಿಲ್ಲ ಹಾಗಾಗಿ ಪೂಜಾ ವಿಧಾನ ಸಂಪೂರ್ಣ ಪೂಜಾ ವಿಧಾನ ಅದರ ಜೊತೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಟೈಮಿಂಗ್ಸ್ ಆಗಿರ್ಬೋದು ಆಮೇಲೆ ಇನ್ನೂ ತುಂಬ ವಿಷಯಗಳು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಈ ವಸ್ತಿಲ ಪೂಜೆಯ ನೆಕ್ಸ್ಟ್ ತ್ರೀ ತ್ರೀ ಅವರ್ಸ್ಗೂ ಒಂದೊಂದು ವಿಡಿಯೋ ಬಗ್ಗೆ ನಿಮಗೆ ತಿಳಿ ಒಂದೊಂದು ವಿಷಯಗಳ ಬಗ್ಗೆ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಸರ್ಚ್ ಮಾಡಿ ಹಾಗೆ ವಿಷಯಗಳನ್ನ ತಿಳ್ಕೊಳ್ಳಿ ಎಲ್ಲರೂ ಕೂಡ ಗುರುವಾರ ಅಂದರೆ ಅಕ್ಟೋಬರ್ ಏಳನೇ ತಾರೀಕು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ನನ್ನ ನಾನು ಈಗ ದಿನನಿತ್ಯ ಬಿಡ್ ತಿಳಿಸಿಕೊಡ್ತಿರುವಂಥ ನವರಾತ್ರಿಯ ವೀಡಿಯೋಗಳು ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು